ಸಿಟಿ ಸಂಸ್ಥೆಯ ಆರ್ಎಂ ಬಾಲಿಕಾ ಪ್ರೌಢಶಾಲೆಯಲ್ಲಿ ಗುರುಪೂರ್ಣಿಮೆಯನ್ನು ಆಚರಿಸಲಾಯಿತು. ವಿದ್ಯಾರ್ಥಿನಿಯರು ಗುರುಗಳಿಗೆ ಕಾಣಿಕೆಯನ್ನು ನೀಡಿ ಶುಭ ಕೋರಿದರು. ಚಿಕ್ಕೋಡಿಯ ಸಿಟಿಇ ಸಂಸ್ಥೆಯ ಆರ್ಎಂ ಬಾಲಿಕಾ ಪ್ರೌಢಶಾಲೆಯಲ್ಲಿ ಗುರು ಪೂರ್ಣಿಮೆ ಆಚರಣೆಯು ಅರ್ಥಪೂರ್ಣವಾಗಿ ಜರುಗಿತು. 2018 ಏಪ್ರಿಲ್ನಲ್ಲಿ ಜರುಗಿದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳಿಸಿ ಸಾಧನೆ ಮಾಡಿದ ವಿದ್ಯಾರ್ಥಿನಿಯರನ್ನು ಶ್ರೀಫಲ ನೀಡುವುದರೊಂದಿಗೆ ಗೌರವಿಸಲಾಯಿತು. ಮುಖ್ಯ ಅತಿಥಿಯಾಗಿ ಶ್ರೀಮತಿ ಸುನಂದಾ ಕೋನೆ ಮೇಡಮ್ ರವರು ಆಗಮಿಸಿದ್ದರು. ವ್ಯಾಸರ ಮಹತ್ವ, ಗುರುವಿಗೆ ವಿದ್ಯಾರ್ಥಿನಿಯೇ ಕೊಡಬೇಕಾದ ಕಾಣಿಕೆ ಬಗ್ಗೆ ಮಾತನಾಡಿದರು. ಶಿಕ್ಷಕರಿಗೆ ಈ ಬಂದಂತಹ ಹಿರಿಯರಿಗೆಲ್ಲ ನಮಸ್ಕಾರ ಮಾಡೋದರಿಂದ ಭಾರತೀಯ ಸಂಸ್ಕೃತಿ ನೀವೆಲ್ಲ ಮುಂದುವರೆಸ್ಕೊಂಡು ನೋಡಿ ನಾನು ಬಹಳ ಖುಷಿ ಆಯ್ತು. ಬರೀ ಹಳ್ಳಿಯವರು ಅಷ್ಟೇ ಈ ಸಂಸ್ಕೃತಿ ಐತಿ ಹೋಗಿ ಮಾಡ್ಕೊಂಡಿದ್ದು ಆದ್ರೆ ಈಗ ನೋಡಿ ನಾನು ಬಹಳ ಖುಷಿ ಆಯ್ತು. ಮಹಾಭಾರತ ಉದ್ಬೋಧ ನೋಡ್ಬೋದು ಅಂದ್ರೆ ಸಾಕಷ್ಟು ಕಲಿಯೋ ಕಲಿಯ ಉಪಕರಿಗಳ ಸಾಕಷ್ಟು ಭಗವಂತ ಪಾತ್ರಗಳ ಪ್ರತಿಯೊಂದು ಅಂದ್ರೆ ಅಂತ ಮಿಡಿಯುವಂತ ಅದರಂತೆ ಸಿಟಿಇ ಸಂಸ್ಥೆಯ ಆಡಳಿತ ಮಂಡಳಿಯ ಹಿರಿಯ ಸದಸ್ಯ ಶ್ರೀಯುತ ಎಸ್ ಕೆ ಕುಲಕರ್ಣಿ ಸಮಾರಂಭದ ಅಧ್ಯಕ್ಷರಾಗಿ ಭಾಗವಹಿಸಿದ್ದರು. मला खूप आनंद मनापासून आनंद व्हायला लागला. त्याला कारण असं आहे की तुम्ही मुली तुमच्याकडं दैवी शक्तीची अशी दैवी शक्तीत अशी असती की कुपुत्रो जाय क्वचित अशी कुमारता अनुभव. मुलगा कधीतरी वाईट होऊ शकतो आयुष्यामध्ये पण आई कधी पण वाईट होऊ शकत नाही. चुकून पण आई कधी वाईट होऊ शकतो अशी आईची भूमिका आयुष्यामध्ये बजवणाऱ्या तुम्ही मुली आहात. आणि आईसमोर गुरुचं महत्व काहीच नाही. सगळ्यात पहिल्यांदा जन्मा आई, त्यानंतर महत्व येतं ते गुरुचं. पहिला गुरु कोण? सगळ्यात पहिला गुरु म्हणजे आपला आपले वडील म्हणजे सगळ्यात पहिला गुरु. जीवनामध्ये तुमच्या अनेक गुरु येतील एकानंतर एकानंतर आणि वेगवेगळी भूमिका पाहिजे होती. तुम्ही त्या गुरुजींना आपले गुरु कोण ते नीट ओळखून घ्यायला पाहिजे. सगळेच गुरु स्वभावानं अगदी उत्तमच असतील असं नाही, पण तुमच्या बाबतीत जे तुम्हाला त्यांनी फळ दिलं ते उत्तम रीतीनं तुम्ही आयुष्यभर जतन करून ठेवायचं आणि ते वेळोवेळी वापरून तुम्ही तुमच्या जीवनामध्ये सुखी व्हायचं. ವಿದ್ಯಾರ್ಥಿನಿಯರೆಲ್ಲರೂ ಸೇರಿ ಗುರುಗಳಿಗೆ ಪ್ರೀತಿಪೂರಕ ಕಾಣಿಕೆ ಶುಭಾಶಯ ಪತ್ರಗಳು ವಿತರಿಸಿದರು. ವೇದವ್ಯಾಸರ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಿ ಗುರು ಸ್ಮರಣೆ ಮಾಡಿದ ಸಭೆಯ ಅಧ್ಯಕ್ಷರಿಗೆ ಮುಖ್ಯಾಧ್ಯಾಪಕಿ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಆಡಳಿತಾಧಿಕಾರಿ ಶ್ರೀ ಜಿಎಸ್ ಕುಲಕರ್ಣಿ ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಶುಭ ಕೋರಿದರು. ಶ್ರೀಮತಿ ಪಿಎಸ್ ಅನಗಳ್ ಅತಿಥಿಗಳನ್ನು ಪರಿಚಯಿಸಿದರು. ದಳ್ವಾಯಿಯವರು ಅಧ್ಯಕ್ಷರನ್ನು ಪರಿಚಯ ಮಾಡಿದರು. ಎಡಿ ಕುಲಕರ್ಣಿ ಕಾರ್ಯಕ್ರಮ ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಸಕಲ ಸಿಬ್ಬಂದಿ ಹಾಗೂ ಶಿಕ್ಷಕರು ಉಪಸ್ಥಿತರಿದ್ದರು.